ವೆಲ್ಕಮ್ ಟು ಕಿಚನ್ ಡೈರೀಸ್. ಇವತ್ತು ನಾವು ಗಣೇಶ ಚತುರ್ಥಿಗೆ ಮನೆಯಲ್ಲಿ ಕಡುಬನ್ನ ಹೇಗೆ ಈಸಿಯಾಗಿ ಮತ್ತು ತಕ್ಷಣಕ್ಕೇ ಮಾಡಿಕೊಂಡು ಅದು 5 ವಿಧದಲ್ಲಿ ಹೇಗೆ ಒಂದೇ ಸ್ಟಫಿಂಗ್ನ ಯೂಸ್ ಮಾಡಿಕೊಂಡು ಮಾಡೋದಂತ ನೋಡೋಣ. ಅದನ್ನು ಮೋಲ್ಡನ್ನು ಉಪಯೋಗಿಸ್ಕೊಳ್ದೇ ಕೈಯಲ್ಲೇ ಮಾಡೋದು ಹೇಗಂತ ನೋಡೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಈ ರೆಸಿಪಿ, ಹೇಗೆ ಮಾಡೋದಂತ ನೋಡೋಣ. ಈಗ ನೋಡಿ, ಮೊದಲಿಗೆ ನಾನು ಈ ಕಪ್ಪಲ್ಲಿ 1 ಕಪ್ಪಷ್ಟು ಒಣಕೊಬ್ಬರಿನ ತುರಿದು ತಗೊಂಡಿದ್ದೀನಿ. ಈಗ ಇದನ್ನು ನಾನು ಒಂದು ಜಾರ್ಗೆ ಹಾಕ್ಕೊಳ್ತೀನಿ. ನೋಡಿ, ಈ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಬೆಲ್ಲನ ತಗೊಂಡಿದ್ದೀನಿ. ನೀವು ಸಿಹಿ ಜಾಸ್ತಿ ತಿನ್ನಲ್ಲ ಅಂದರೆ 1¼ ಕಪ್ಪಷ್ಟು ತಗೊಳ್ಳಿ. ಈ ಬೆಲ್ಲನೂ ಇದ್ರ ಜೊತೆಗೇ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಈಗ ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಹಾಕ್ಕೊಳ್ತೀನಿ. ಈಗ ಇದಕ್ಕೇ ನಾನು 1 ಟೇಬಲ್ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪನ ಹಾಕ್ಕೊಂಡು ಇದನ್ನು ನಾವು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡು ಬರೋಣ. ನಾನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ನಾನು ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಳ್ತೀನಿ. ಈ ಥರ ಆಗಿದೆ. ಈಗ ಇದನ್ನು ನಾವು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಳ್ಳೋಣ. ನೋಡಿ, ಹೀಗೆ ಇದೇ ಥರ ಉಂಡೆಗಳಾಗಿ ಮಾಡ್ಕೊಳ್ಳೋಣ. ಈಗ ನಮ್ಮ ಊರನ್ನ ರೆಡಿಯಾಗಿದೆ. ನೋಡಿ, ನಾನೀಗ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿಟ್ಕೊಂಡಿದ್ದೀನಿ. ಈಗ ನಮ್ಮದು ಕಡುಬಿಗೆ ಮಾಡೋದಕ್ಕೆ ಸ್ಟಫಿಂಗ್ ರೆಡಿಯಾಗಿದೆ. ಈ ಸ್ಟಫಿಂಗ್ ಮಾಡೋದು ತುಂಬ ಈಸಿ. ಕೆಲವರು ಇದಕ್ಕೆ ಬೆಲ್ಲದ ಪಾಕ ತೊಗೊಂಡು ಅದರಲ್ಲಿ ಸ್ಟವ್ ಮೇಲೆ ಸ್ವಲ್ಪ ಹೊತ್ತು ಪಾಕ ತೊಗೊಂಡು ಅದರಲ್ಲಿ ಕೊಬ್ಬರಿ ತುರಿನ ಹಾಕಿ ಸ್ವಲ್ಪ ಗಟ್ಟಿ ಮಾಡಿಕೊಂಡು ಕೆಲವರು ಆ ರೀತಿ ಮಾಡ್ತಾರೆ. ಇದು ಈಸಿಯಾಗಿ ಆಗೋಗುತ್ತೆ. ಅದರಿಂದ ನಾನು ನಿಮಗೆ ಈ ರೀತಿಯಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಈಗ ನಾವು ಇದಕ್ಕೆ ಕಡುಬಿಗೆ ಹಸಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ. ಈಗ ನೋಡಿ, ಈ ಥರ ಒಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಈ ಕಪ್ಪಲ್ಲಿ 2 ಕಪ್ಪಷ್ಟು ನಾನು ಅಕ್ಕಿ ಹಸಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಯಾವುದಾದ್ರೂ ಹಾಕ್ಕೋಬೋದು, ಅಂಗಡಿಯಿಂದ ತಂದಿರೋ ಅಕ್ಕಿ ಹಸಿಟ್ಟಾದರೂ ಹಾಕ್ಕೋಬೋದು, ಅಥವಾ ಮನೆಯಲ್ಲಿ ಮಾಡಿರೋ ಅಕ್ಕಿ ಹಸಿಟ್ಟಾದರೂ ಹಾಕ್ಕೋಬೋದು. ನೋಡಿ, ಇನ್ನೊಂದು ಕಪ್ಪು ಹಾಕ್ಕೊಂಡಿದ್ದೀನಿ. ಒಟ್ಟು 2 ಕಪ್ಪಷ್ಟು ಅಕ್ಕಿ ಹಸಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಒಂದ್ಸಲ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಬಿಸಿ ಇದೆ, ಹಾಗಾಗಿ ಕೈ ಇಡಕ್ಕೆ ಹೋಗಬೇಡಿ. ಯಾವುದಾದ್ರೂ ಒಂದು ಸ್ಪೂನು ಅಥವಾ ಸೌಟಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ, ತುಂಬ ನೀರು ಮಾಡ್ಕೊಳಕ್ಕೆ ಹೋಗಬೇಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಇದನ್ನು ಒಂದು 10 ನಿಮಿಷ ಹಾಗೆ ಕ್ಲೋಸ್ ಮಾಡಿ ಇಡೋಣ. ಈಗ 10 ನಿಮಿಷ ಆಗಿದೆ, ಓಪನ್ ಮಾಡಿ ನೋಡೋಣ. ನೋಡಿ, ಹಸಿಟ್ಟು ಈ ಥರ ಇದೆ. ಈಗ ನಾನು ಈ ಥರ ಒಂದು ಗ್ಲಾಸ್ನ ತೊಗೊಂಡಿದ್ದೀನಿ. ತೊಗೊಂಡು ಹಸಿಟ್ಟನ್ನ ನೀಟಾಗಿ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದರೆ ಬಿಸಿ ಇರುತ್ತಲ್ವ, ಹಾಗಾಗಿ ಒಂದು ಗ್ಲಾಸೋ ಬಟ್ಲನ್ನೋ ಯೂಸ್ ಮಾಡಿಕೊಂಡು ಹೀಗೆ ನೀಟಾಗಿ ನಾದ್ಕೊಳ್ಳೋಣ ನಾವು. ಸಾಫ್ಟಾಗಿ ಬರಬೇಕು, ಆ ಥರ ನಾದ್ಕೋಬೇಕಾಗತ್ತೆ. ಈಗ ಈ ಥರ ನಾದ್ಕೊಂಡಿದ್ದೀನಿ. ಈಗ ಇದಕ್ಕೆ ತುಪ್ಪನೋ ಎಣ್ಣೆನೋ 1-2 ಸ್ಪೂನಷ್ಟು ಹಾಕ್ಕೊಂಡು ಇನ್ನೊಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದ್ಸಲ ಕೈಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಏನು ಮಾಡಬೇಕಂದ್ರೆ ಕೈಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಒಂದು ಸಣ್ಣ ಉಂಡೆನ ಹೀಗೆ ತಗೊಳ್ಳೋಣ. ತಗೊಂಡು ಇದನ್ನು ರೌಂಡ್ ಮಾಡ್ಕೊಳ್ಳೋಣ. ರೌಂಡ್ ಮಾಡಿಕೊಂಡು ಇದನ್ನು ನಾವು ಸೈಡಿಂದ ಹೀಗೆ ತೆಳ್ಳಗೆ ಮಾಡ್ಕೊಂಡು ಬರೋಣ. ನೋಡಿ, ಬಟ್ಲು ಶೇಪ್ಗೆ ಈ ಥರ ಸೈಡಿಂದ ಹೀಗೆ
ಬಟ್ಲು ಥರ ಮಾಡ್ಕೊಳ್ಳೋಣ. ನೋಡಿ, ಹೀಗೆ ಹೀಗೆ ಸೈಡಿಂದ ಮಾಡ್ಕೊಂಬರೋಣ. ಈ ಥರ ಬಟ್ಲು ಶೇಪಿಗೆ ಮಾಡ್ಕೊಂಡಿದ್ದೀನಿ. ಈಗ ನಾವು ಸ್ಟಫಿಂಗ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಇದರೊಳಗಡೆ ಇಟ್ಕೊಂಡು ಹೀಗೆ ಇದನ್ನು ಕ್ಲೋಸ್ ಮಾಡೋಣ. ನಾವು ನೋಡಿ ಹೀಗೆ ಕ್ಲೋಸ್ ಮಾಡ್ಕೊಂಡು ಬರೋಣ. ನೋಡಿ ಹೀಗೆ ಇದನ್ನು ನಾವು ಮೋದಕ ಥರ ಶೇಪ್ ಕೊಡೋಣ. ನೋಡಿ, ಸ್ವಲ್ಪ ಎಕ್ಸ್ಟ್ರಾ ಇರೋದನ್ನ ತೆಗೆದ್ಬಿಟ್ಟು ಈ ಥರ ಮೋದಕ ಥರ ಶೇಪ್ ಕೊಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಶೇಪು. ನೋಡಿ ಈಗ ಒಂದು ಟೈಪಲ್ಲಿ ತೋರಿಸ್ಕೊಟ್ಟಿದ್ದೀನಿ, ಇನ್ನೊಂದು ಟೈಪಲ್ಲಿ ತೋರಿಸ್ತೀನಿ ನಾನು ನಿಮಗೆ ಹೆಂಗೆ ಮಾಡೋದಂತ. ಹೀಗೆ ಒಂದು ಸ್ವಲ್ಪ ಹಸಿಟ್ಟನ್ನ ತಗೊಂಡು ಹೀಗೆ ನಾವು ಇದನ್ನು ಬಟ್ಲು ಶೇಪಲ್ಲಿ ಹೀಗೆ ಸೈಡಿಂದ ತೆಳ್ಳಗೆ ಮಾಡ್ಕೊಂಡು ಬರೋಣ. ಬಟ್ಲು ಶೇಪ್ ಮಾಡ್ಕೊಳ್ಳೋಣ. ಮಾಡ್ಕೊಂಡಿದ್ದೀನಿ. ಈಗ ಸ್ಟಫಿಂಗ್ನ ಇದ್ರ ಒಳಗಡೆ ಹೀಗಿಟ್ಬಿಟ್ಟು ಇದನ್ನು ಹೀಗೆ ಕ್ಲೋಸ್ ಮಾಡ್ಕೊಳ್ಳೋಣ. ಕ್ಲೋಸ್ ಮಾಡಿಕೊಂಡು ಎಕ್ಸಸ್ ಆಗಿರೋ ಹಸಿಟ್ಟನ್ನ ತೆಗೆದ್ಬಿಡೋಣ. ತೆಗೆದ್ಬಿಟ್ಟು ನೀಟಾಗಿ ಇದನ್ನು ಉಂಡೆ ಥರ ಮಾಡ್ಕೊಳ್ಳೋಣ. ನೀಟಾಗಿ ಹೀಗೆ ರೌಂಡ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ರೌಂಡಾಗಿ ಶೇಪ್ ಮಾಡ್ಕೊಳ್ಬೇಕು. ಇದು ಒಂದು ಟೈಪಲ್ಲಿ ಆಯಿತು. ನಾನು ಇನ್ನೊಂದು ಟೈಪಲ್ಲಿ ತೋರಿಸ್ತೀನಿ ನಿಮಗೆ. ನೋಡಿ ಈಗ ಇನ್ನೊಂದು ಉಂಡೆ ತಗೊಂಡಿದ್ದೀನಿ. ಇದನ್ನು ನಾವು ಬಟ್ಲು ಶೇಪಲ್ಲಿ ಹೀಗೆ ಮಾಡ್ಕೊಳ್ಳೋಣ. ಸೈಡಿಂದ ತೆಳ್ಳಗೆ ಮಾಡ್ಕೊಂಡು ಹೋಗೋಣ. ಈ ಥರ ಬಟ್ಲು ಶೇಪ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಸ್ಟಫಿಂಗ್ ಎತ್ತು ಒಳಗಡೆ ಇಟ್ಟು ಈಗ ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ಕ್ಲೋಸ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ ಸುತ್ತ ಹೀಗೆ ಪ್ರೆಸ್ ಮಾಡ್ತಾ ಎಕ್ಸಸ್ ಆಗಿರೋದನ್ನು ತೆಗೆದ್ಬಿಡೋಣ. ಈ ಥರ ಮೋದಕ ಶೇಪಲ್ಲಿ ಮಾಡಿಕೊಂಡು ಯಾವುದಾದ್ರು ಒಂದು ಸ್ಪೂನೋ ಅಥವಾ ಚಾಕುನೋ ತಗೊಂಡು ನೀವು ಹೀಗೆ ಇದಕ್ಕೆ ಹೀಗೆ ಶೇಪ್ ಕೊಡಬೇಕಾಗುತ್ತೆ. ಹೀಗೆ ನೋಡಿ ಹೀಗೆ ಲೈಟಾಗಿ ಹಿಂಗೆ ಪ್ರೆಸ್ ಮಾಡಿ ತಗೊಳ್ಳಿ ಅಷ್ಟೇ. ಅಂಟುತ್ತೆ ಅಂದರೆ ಒಂದು ಸ್ವಲ್ಪ ಎಣ್ಣೆನೋ ಅಥವಾ ಅಕ್ಕಿ ಹಸಿಟ್ಟೋ ತಗೊಂಡು ಅದಕ್ಕೆ ಅದನ್ನು ಅದರ ಡಸ್ಟ್ ಮಾಡಿ ಈ ಥರ ಶೇಪ್ ಕೊಟ್ಕೊಳ್ಳಿ. ನೋಡಿ ಈಗ ನಾವು ಮೋಲ್ಡಲ್ಲಿ ಮಾಡಿರೋ ಥರನೇ ಬಂದಿದೆ. ನೋಡಿ ಕಾಣಿಸ್ತಾ ಇದೆಯಾ? ಅದೇ ಥರ ಬಂದಿದೆಯಾ? ಈಗ ಇನ್ನೊಂದು ಟೈಪಲ್ಲಿ ಮಾಡಿ ತೋರಿಸ್ತೀನಿ. ಈ ಥರ ಒಂದು ಪ್ಲಾಸ್ಟಿಕ್ ಪೇಪರ್ ತೊಗೊಂಡಿದ್ದೀನಿ. ಈಗ ಅದಕ್ಕೆ ಸ್ವಲ್ಪ ಎಣ್ಣೆ ಸವರ್ತಾ ಇದ್ದೀನಿ. ಎಣ್ಣೆ ಸವರಿ ಈ ಥರ ಒಂದು ಉಂಡೆ ಮಾಡಿಕೊಂಡು ಅದ್ರ ಮೇಲಿಟ್ಟು ಇನ್ನೊಂದು ಪ್ಲಾಸ್ಟಿಕ್ ಪೇಪರ್ನ ಹೀಗೆ ಮುಚ್ಚೋಣ. ಈ ಥರ ಫ್ಲ್ಯಾಟ್ ಆಗಿರೋ ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ಅದನ್ನು ಇದ್ರ ಮೇಲಿಟ್ಟು ಹೀಗೆ ಪ್ರೆಸ್ ಮಾಡ್ತಾ ಇದ್ದೀನಿ. ಪ್ರೆಸ್ ಮಾಡಿಬಿಟ್ಟು ಹೀಗೆ ತೆಗ್ದಿದ್ದೀನಿ. ನೋಡಿ ಈಗ ಇದು ನೋಡಿ ರೌಂಡ್ ಶೇಪಲ್ಲಿ ಬಂದಿದೆ. ಕಾಣಿಸ್ತಾ ಇದೆಯಾ? ಈಗ ಸ್ಟಫಿಂಗ್ನ ತೊಗೊಂಡು ನಾವು ಇದನ್ನು ಸಿಲಿಂಡರ್ ಶೇಪಲ್ಲಿ ಮಾಡಿಬಿಟ್ಟು ಹೀಗೆ ಸೆಂಟ್ರಲ್ಲಿ ಇಟ್ಟು ಹೀಗೆ ಲೈಟಾಗಿ ಹೀಗೆ ಕ್ಲೋಸ್ ಮಾಡ್ಕೊಳ್ಳೋಣ. ಪ್ರೆಸ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ತೆಗಿಯೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಈ ಥರ ಒಂದು ಪಿಜ್ಜಾ ಕಟರ್ ತೊಗೊಂಡಿದ್ದೀನಿ. ಅದನ್ನು ನೋಡಿ ಹೀಗೆ ರೌಂಡಾಗಿ ಕಟ್ ಮಾಡ್ಕೊಳ್ಳೋಣ. ಆವಾಗ ಶೇಪು ಚೆನ್ನಾಗಿ ಬರುತ್ತೆ. ಈ ಎಕ್ಸಸ್ನ ತೆಗೆದುಬಿಡೋಣ. ನೋಡಿ ಇದೇ ಥರ ಎಲ್ಲನೂ ಮಾಡ್ಕೊಳ್ಳೋಣ ನಾವು. ನೋಡಿ ಎಷ್ಟು ಈಸಿ ಅಲ್ವಾ ಮಾಡೋದು. ನೋಡಿ ಇನ್ನೊಂದು ಶೇಪಲ್ಲಿ ತೋರಿಸ್ಕೊಡ್ತೀನಿ. ಇದೇ ಥರ ಉಂಡೆ ಮಾಡಿ ತೊಗೊಂಡಿದ್ದೀನಿ. ಅದನ್ನು ನಾವು ಹೀಗೆ ಉದ್ದುದ್ದಕ್ಕೆ ಸಿಲಿಂಡರ್ ಥರ ಪ್ರೆಸ್ ಮಾಡಿ ತೊಗೊಳ್ಳೋಣ. ಹೀಗೆ ನೋಡಿ ಹೀಗೆ
ಸಿಲಿಂಡರ್ ಶೇಪಲ್ಲಿ ಬರಬೇಕು ಉದ್ದುದ್ದಕ್ಕೆ. ಹೀಗೆ ಉದ್ದಕ್ಕೆ ಮಾಡ್ಕೊಂಡಿದ್ದೀನಿ. ಈಗ ನಾವು ಮಾಡಿಟ್ಕೊಂಡಿರೋ ಸ್ಟಫಿಂಗ್ನು ಅದೇ ಥರ ಉದ್ದಕ್ಕೆ ಮಾಡ್ಕೋಬೇಕು. ಈಗ ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ನಾವು ಹೀಗೆ ಕ್ಲೋಸ್ ಮಾಡ್ಕೊಳ್ಳೋಣ. ಕ್ಲೋಸ್ ಮಾಡಿಕೊಂಡು ಒಂದ್ಸಲ ಬೆರಳಿಂದ ಹೀಗೆ ಲೈಟಾಗಿ ಪ್ರೆಸ್ ಮಾಡೋಣ ನೋಡಿ. ಈ ಥರ ಇದು ಈ ಥರನೂ ಒಂದು ಶೇಪಲ್ಲಿ ಮಾಡ್ತಾರೆ ಹಳ್ಳಿ ಕಡೆಯೆಲ್ಲ, ಈ ಥರನೇ ಮಾಡೋದು ನೋಡಿ. ಇದೇ ಥರ ನಾವು ಎಲ್ಲನೂ ಮಾಡ್ಕೊಳ್ಳೋಣ. ನಾನು ಇವತ್ತು ನಿಮಗೆ 5 ಶೇಪಲ್ಲಿ ಮಾಡೋದು ತೋರಿಸ್ಕೊಟ್ಟಿದ್ದೀನಿ. ಈಗ ಇದನ್ನು ಸ್ಟೀಮ್ ಮಾಡಿ ತೊಗೊಳ್ಳೋಣ. ಎಲ್ಲನೂ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು ಇದನ್ನು ಸ್ಟೀಮ್ ಮಾಡ್ಕೊಳ್ಳೋಣ. ಈಗ ನಾನು ಈ ಥರ ಒಂದು ಇಡ್ಲಿ ಪಾತ್ರೆದು ತಟ್ಟೆ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಸವರ್ಕೊಂಡಿದ್ದೀನಿ. ಈಗ ಒಂದೊಂದೇ ಅದರಲ್ಲಿಟ್ಟು ನಾವು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳೋಣ. ನೋಡಿ ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿಯಾಗಿದೆ. ಈಗ ಒಂದೊಂದೇ ತಟ್ಟೆನ ಜೋಡಿಸ್ಕೊಳ್ಳೋಣ. ಈಗ ಇದನ್ನ ಮುಚ್ಚಲ ಮುಚ್ಚಿ ಬೇಯಿಸ್ಕೊಳ್ಳೋಣ. ಒಂದು 10 ನಿಮಿಷ ಬೇಯಿಸ್ಕೊಳ್ಳೋಣ ನಾವು ನೋಡಿ. ನಾನು ಬೇಯಿಸಿ ಒಂದು ತಟ್ಟೆಯಲ್ಲಿ ಜೋಡಿಸ್ಕೊಂಡಿದ್ದೀನಿ ನೋಡಿ. ಎಲ್ಲನೂ ಎಷ್ಟು ಚೆನ್ನಾಗಿ ಬಂದಿದೆ, ಒಂದೊಂದು ಎಷ್ಟು ನೀಟಾಗಿ ಬಂದಿದೆ ನೋಡಿ. ಯಾವುದೂ ಒಡೆದೋಗಿಲ್ಲ, ಎಲ್ಲ ಕರೆಕ್ಟಾಗಿ ಬಂದಿದೆ ನೋಡಿ. ಒಂದೇ ಸ್ಟಫಿಂಗ್ನ ಇಟ್ಕೊಂಡು 5 ವಿಧದಲ್ಲಿ ನಾವು ಮೋಲ್ಡನ್ನು ಉಪಯೋಗಿಸ್ಕೊಳ್ಳ್ದೇ ಹೀಗೆ ಮನೇಲಿ ಈಸಿಯಾಗಿ ಮಾಡ್ಕೋಬೋದು. ಮತ್ತು ಇದು ತುಂಬಾ ಟೇಸ್ಟಾಗಿರುತ್ತೆ ಮತ್ತು ಈಸಿನೂ ಅಷ್ಟೇ. ಇದು ಪಾಕ ಮಾಡಿಕೊಂಡು ಆಮೇಲೆ ಕೊಬ್ಬರಿನ ಹಾಕ್ಕೊಂಡು ಇದು ಮಾಡೋ ಎಲ್ಲ ಅವಶ್ಯಕತೆ ಇಲ್ಲ. ಸ್ಟವ್ನ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಸ್ಟಫಿಂಗ್ ಮಾಡೋದಕ್ಕೆ ಈಸಿಯಾಗಿ ಮಾಡ್ಕೋಬೋದು ನಾವು. ತಕ್ಷಣಕ್ಕೆ ಬೇಗನೆ ಆಗೋಗುತ್ತೆ. ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.